ಸಿದ್ದರಾಮಯ್ಯ ಪಂಚ ಗ್ಯಾರಂಟಿ ಬೆನ್ನಲ್ಲೆ ಲೋಕಸಭೆ ಚುನಾವಣೆಗೆ ಮೋದಿ ಸಿಲಿಂಡರ್ ಗ್ಯಾರಂಟಿ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಕೇಂದ್ರ ಸರ್ಕಾರ 200 ರೂಪಾಯಿ ಇಳಿಕೆ ಮಾಡಿದೆ ಲೋಕಸಭೆ ಚುನಾವಣೆಗೂ ಮುನ್ನ ಮೋದಿ ಸರ್ಕಾರ ಅತಿ ದೊಡ್ಡ ಘೋಷಣೆ ಮಾಡಿದೆ ಉಜ್ವಲ ಗ್ಯಾಸ್ ಸಿಲಿಂಡರ್ ಫಲಾನುಭವಿಗಳಿಗೆ 400 ರೂಪಾಯಿ ಸಬ್ಸಿಡಿ ಘೋಷಣೆ ಆದ್ರೆ ಇತರೆ ಗ್ರಾಹಕರಿಗೆ 200 ರೂಪಾಯಿ ರಿಯಾಯಿತಿ ಸಿಗಲಿದೆ ಸಬ್ಸಿಡಿ ಹಣ ನೇರವಾಗಿ ಎಲ್ಪಿಜಿ ಪೂರೈಕೆ ಕಂಪನಿಗಳಿಗೆ ಪಾವತಿಯಾಗಲಿದೆ ಕೋವಿಡ್ ಕಾಲದಲ್ಲಿ ಕೇಂದ್ರ ಸರ್ಕಾರ ಎಲ್ಪಿಜಿ ಸಬ್ಸಿಡಿ ಯೋಜನೆ ಹಿಂಪಡೆದಿತ್ತು ಈಗ ಮತ್ತೆ ಸಬ್ಸಿಡಿ ಘೋಷಣೆ ಮಾಡುವ ಮೂಲಕ ಜನರಿಗೆ ದೊಡ್ಡ ಗಿಫ್ಟ್ ನೀಡಲಾಗಿದೆ ಎಲ್ಪಿಜಿ ಸಬ್ಸಿಡಿ ಇಂದ ಕೇಂದ್ರಕ್ಕೆ 7500 ಕೋಟಿ ಹೆಚ್ಚುವರಿ ಹೊರೆಯಾಗಲಿದೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ನಾಳೆ ಚಾಲನೆ ಸಿಗಲಿದೆ ಸರ್ಕಾರದ 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮನೆ ಯಜಮಾನಿಗೆ 2000 ರೂಪಾಯಿ ಸರ್ಕಾರ ನೀಡುತ್ತೆ ಮನೆ ಯಜಮಾನಿ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವ ಯೋಜನೆ ಇದು ಈ ಯೋಜನೆಗೆ ನಾಳೆ ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಅಧಿಕೃತ ಚಾಲನೆ ಸಿಗಲಿದೆ ಸ್ವತಃ ರಾಹುಲ್ ಗಾಂಧಿ ಕರೆಯಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗ್ತಾ ಇದೆ ಕಾರ್ಯಕ್ರಮಕ್ಕಾಗಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ ಆಗಸ್ಟ್ ತಿಂಗಳ 2000 ಹಣ ಪಡೆಯಲು 1.11 ಕೋಟಿ ಮಹಿಳೆಯರು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ಆಗಸ್ಟ್ ತಿಂಗಳ ನೋಂದಣಿಗೆ ಕಾರ್ಯ ಮುಕ್ತಾಯವಾಗಿದ್ದು ಇಂದು ನೋಂದಣಿ ಮಾಡಿಕೊಳ್ಳುವವರಿಗೆ ಸೆಪ್ಟೆಂಬರ್ ತಿಂಗಳ ಫಲಾನುಭವಿಯಾಗಲಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 100 ದಿನ ಪೂರೈಸಿದೆ ಜೊತೆಗೆ ನಾಳೆ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಸಿಗಲಿದೆ ಈ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಾಡ ಅಧಿದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆದಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಮನೆ ಯಜಮಾನಿ ಖಾತೆಗೆ 2000 ರೂಪಾಯಿ ನೀಡುವ ಯೋಜನೆಗೆ ನಾಳೆ ಚಾಲನೆ ಸಿಗ್ತಾ ಇದೆ ಅದಕ್ಕೂ ಮೊದಲು ಚಾಮುಂಡೇಶ್ವರಿಗೆ 2000 ರೂಪಾಯಿ ಕಾಣಿಕೆ ನೀಡಿ ಆಶೀರ್ವಾದ ಪಡೆದಿದ್ದಾರೆ ಪೂಜೆ ವೇಳೆ ಚಾಮುಂಡೇಶ್ವರಿಗೆ ಫಲಪುಷ್ಪದ ಜೊತೆಗೆ ಡಿಸಿಎಂ ಡಿಕೆಶಿ 2000 ರೂಪಾಯಿ ಕಾಣಿಕೆ ನೀಡಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ನಾಡದೇವತೆಗೆ ಸೀರೆ ನೀಡುವ ಮೂಲಕ ತಮ್ಮ ಹರಕೆ ತೀರಿಸಿದ್ದಾರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಬೆಸ್ಕಾಂ ಗುಡ್ ನ್ಯೂಸ್ ಕೊಟ್ಟಿದೆ ಎಂಎಸ್ಎಂಇ ಗ್ರಾಹಕರಿಗೆ ವಿದ್ಯುತ್ ಪೂರೈಕೆ ಬೆಲೆಯಲ್ಲಿ ಬೆಸ್ಕಾಂ ರಿಯಾಯಿತಿ ಘೋಷಣೆ ಮಾಡಿದೆ ಅರ್ಹ ಎಂಎಸ್ಎಂಇ ಗ್ರಾಹಕರಿಗೆ ಪ್ರತಿ ಯೂನಿಟ್ಗೆ 50 ಪೈಸೆ ರಿಯಾಯಿತಿ ಸಿಗಲಿದೆ ಈ ಕುರಿತು ಟ್ವೀಟ್ ಮೂಲಕ ಬೆಸ್ಕಾಂ ಮಾಹಿತಿ ಹಂಚಿಕೊಂಡಿದೆ ಸರ್ಕಾರದ ಉದ್ಯಮ ಪ್ರಮಾಣಪತ್ರ ಹೊಂದಿರುವ ಉದ್ಯಮಿಗಳು ಈ ರಿಯಾಯಿತಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ತಮಿಳುನಾಡು ಕರ್ನಾಟಕ ನಡುವಿನ ಕಾವೇರಿ ಸಂಘರ್ಷ ಸುಪ್ರೀಂ ಅಂಗಳದಲ್ಲಿದೆ ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ನಿನ್ನೆ ಸಭೆ ನಡೆಸಿ ತಮಿಳುನಾಡಿಗೆ 5 ಕ್ಯೂಸೆಕ್ ನೀರು ಬಿಡುವಂತೆ ಸೂಚಿಸಿದೆ ಇದರ ಬೆನ್ನಲ್ಲೇ ಇಂದು ಕಾವೇರಿ ಪ್ರಾಧಿಕಾರದ ಸಭೆ ನಡೆಯತಾ ಇದ್ದು ಈ ಸಭೆಯಲ್ಲಿ 3000 ಕ್ಯೂಸೆಕ್ಗೆ ನೀರಿನ ಪ್ರಮಾಣ ಇಳಿಸುವಂತೆ ಕರ್ನಾಟಕ ಮನವಿ ಮಾಡಿದೆ ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾವೇರಿ ನೀರು ಹಂಚಿಕೆ ಪ್ರಾಧಿಕಾರ ಸಭೆ ನಡೆಸಿದ್ದು 15 ದಿನಗಳವರೆಗೆ ನೀರು ಹರಿಸುವಂತೆ ಹೇಳಿದೆ ನಾವು ಆಗಸ್ಟ್ 31ರವರೆಗೆ 86 ಟಿಎಂಸಿ ನೀರು ನೀಡಬೇಕಾಗಿತ್ತು ಇದುವರೆಗೂ 30 ಟಿಎಂಸಿ ನೀರನ್ನು ನೀಡಿದ್ದೇವೆ ಪ್ರತಿದಿನ 24,000 ಕ್ಯೂಸೆಕ್ ನೀರು ಬಿಡುವಂತೆ ವಾದಿಸಿದೆ ಮಳೆ ಇಲ್ಲದ ಈ ಸಂಕಷ್ಟ ಕಾಲದಲ್ಲಿ ನೀರು ಬಿಡೋಕೆ ಸಾಧ್ಯವಿಲ್ಲ ರಾಜ್ಯದ ಜನತೆ ಸಂಕಷ್ಟದಲ್ಲಿದೆ ಆದ್ದರಿಂದ ಸಂಕಷ್ಟ ಸೂತ್ರ ಅನುಸರಿಸಲು ಪ್ರಯತ್ನ ಪಡ್ತಾ ಇರೋದಾಗಿ ಸಿಎಂ ತಿಳಿಸಿದ್ದಾರೆ ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಜೋರಾಗಿದೆ 15 ದಿನಗಳ ಕಾಲ ಪ್ರತಿದಿನ 5000 ಕ್ಯೂಸೆಕ್ ನೀರು ಬಿಡಲು ನಿಯಂತ್ರಣ ಸಮಿತಿ ಶಿಫಾರಸು ನೀಡಿರುವುದನ್ನು ರೈತ ಸಂಘಟನೆ ವಿರೋಧ ಮಾಡಿದೆ ನಿಯಂತ್ರಣ ಸಮಿತಿ ಶಿಫಾರಸು ವಿರೋಧಿಸಿ ರೈತ ಸಂಘಟನೆ ಇಂದು ಪ್ರತಿಭಟನೆ ಮಾಡಿದ್ರು ಕೆಆರ್ಎಸ್ ಡ್ಯಾಂ ಬಳಿ ಭೂತಾಯಿ ಹೋರಾಟ ಸಮಿತಿ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ವಿನೂತನ ಹೋರಾಟ ಹಮ್ಮಿಕೊಂಡಿದ್ದು ಅನ್ಯಾಯದ ವಿರುದ್ಧ ಅನ್ನದಾತರು ಧ್ವನಿಯೆತ್ತಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿದ ರೈತರು ಸರ್ಕಾರ ಹಾಗೂ ಪ್ರಾಧಿಕಾರದ ವಿರುದ್ಧ ಘೋಷಣೆ ಕೂಗಿದ್ರು ವಸ್ತುಸ್ಥಿತಿಯನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಲೋಕಸಭೆ ಚುನಾವಣೆಗೆ ಪಕ್ಷ ಬಲವರ್ಧನೆಗೆ ಕಾಂಗ್ರೆಸ್ ಆಪರೇಷನ್ ರಾಜಕೀಯಕ್ಕೆ ಇಳಿದಿದೆ ಬಿಜೆಪಿಯ ಶಾಸಕರು ಮಾಜಿ ಶಾಸಕರ ಜೊತೆಗೆ ಬಿಜೆಪಿಯಲ್ಲಿನ ಸೆಕೆಂಡ್ ಲೈನ್ ಲೀಡರ್ಸ್ಗಳಿಗೂ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ 4 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಬಿಜೆಪಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಿಲ್ಲ ಬಿಬಿಎಂಪಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ನಡೆಸಿಲ್ಲ ಇದರಿಂದ ಬಿಜೆಪಿಯಲ್ಲಿನ ಸೆಕೆಂಡ್ ಲೈನ್ ಲೀಡರ್ಸ್ ಅಧಿಕಾರವಿಲ್ಲದೆ ಬೇಸತ್ತಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಡೆಸುತ್ತೆ ಅಂತ ಅಧಿಕಾರದ ಆಸೆಗೆ ಬಿಜೆಪಿಯ ಸೆಕೆಂಡ್ ಲೈನ್ ಲೀಡರ್ಸ್ ಕಾಂಗ್ರೆಸ್ನತ್ತ ಒಲವು ತೋರಿದ್ದಾರೆ ಬಿಜೆಪಿ ತೊರೆದು ಬರ್ತಾ ಇರುವವರಿಗೆ ಕಾಂಗ್ರೆಸ್ ಬಿಬಿಎಂಪಿ ವಾರ್ಡ್ ಮೀಸಲಾತಿ ಅನುಕೂಲ ಮಾಡಿಕೊಡುವ ಭರವಸೆ ನೀಡ್ತಾ ಇದೆ ಇದೇ ಕಾರಣಕ್ಕೆ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಸ್
ಮಾಜಿ ಜಿಲ್ಲಾ ಪಂಚಾಯತ ಸದಸ್ಯರು ಮಾಜಿ ತಾಲೂಕು ಪಂಚಾಯತ ಸದಸ್ಯರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಡೆ ಸೇರ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಹತ್ತಿರದಲ್ಲಿರುವಾಗ ಬಿಜೆಪಿ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬಿಟ್ಟು ಕೈ ಹಿಡಿತಾ ಇರುವುದು ಬಿಜೆಪಿಗೆ ಮತ್ತಷ್ಟು ಕಠಿಣವಾಗಲಿದೆ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಬಿಟ್ಟು ಸಿನಿಮಾದತ್ತ ಮುಖ ಮಾಡುತ್ತಾ ಇದ್ದಾರೆ ಈ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿಯೇ ಸುಳಿವು ನೀಡಿದ್ದಾರೆ ಎರಡು ಚುನಾವಣೆಯಲ್ಲಿ ಸೋತ ನಿಖಿಲ್ ಚುನಾವಣಾ ವ್ಯವಸ್ಥೆ ಬಗ್ಗೆ ಬೇಸರಗೊಂಡಿದ್ದಾರೆ ಕುಮಾರಸ್ವಾಮಿ ವಿರೋಧಿಗಳು ನಿಖಿಲ್ ವಿರುದ್ಧ ಸಂಘಟಿತರಾಗಿದ್ದು ಕುಟುಂಬ ಸದಸ್ಯರು ನಿಖಿಲ್ ಸಿನಿಮಾದಲ್ಲೇ ಮುಂದುವರಿಯಲಿ ಅನ್ನೋ ಅಭಿಪ್ರಾಯ ಬಂದಿದ್ದಾರೆ ಈಗಿನ ರಾಜಕಾರಣದ ವೈಖರಿಗೆ ನಿಖಿಲ್ ಸೆಟ್ ಆಗೋ ವ್ಯಕ್ತಿತ್ವ ಹೊಂದಿಲ್ಲ ಸಂಘಟನಾ ಚಾತುರ್ಯ ಭಾಷಣದಲ್ಲಿ ಹಿಡಿತಾ ಇಲ್ಲ ಇಂತಹ ಹಲವು ಲೋಪಗಳನ್ನು ಸರಿಪಡಿಸಿಕೊಳ್ಳಲು ಆಗದ ಕಾರಣಕ್ಕಾಗಿ ನಿಖಿಲ್ ಚುನಾವಣಾ ರಾಜಕಾರಣದಿಂದ ಹಿಂದಕ್ಕೆ ಸರಿಯಲು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಎಎಪಿ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಗಿರೀಶ್ ಕುಮಾರ್ ಹತ್ಯೆಗೆ ಯತ್ನ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ 10ಕ್ಕೂ ಹೆಚ್ಚು ಅಪರಿಚಿತರು ಗಿರೀಶ್ ಕುಮಾರ್ ಹತ್ಯೆಗೆ ಯತ್ನ ನಡೆಸಿದ್ದಾರಂತೆ ಇತ್ತೀಚೆಗೆ ಪ್ರಭಾವಿ ರಾಜಕಾರಣಿ ಒಡೆತನದ ಅಪಾರ್ಟ್ಮೆಂಟ್ ಪಬ್ ಬಾರ್ ವಿರುದ್ಧ ಗಿರೀಶ್ ದೂರು ಕೊಟ್ಟಿದ್ದರು ಸೆಟ್ಬ್ಯಾಕ್ ಬಿಡದೆ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿದ್ದಾರೆಂದು ಗಿರೀಶ್ ಆರೋಪ ಮಾಡಿದರು ಬಿಬಿಎಂಪಿ ಅಧಿಕಾರಿಗಳು ದೂರು ಪಡೆದು ಪರಿಶೀಲನೆಗೆ ಮುಂದಾಗಿದ್ದಾರೆ ಇದೇ ಹೊತ್ತಲ್ಲಿ ತಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎಂದು ಗಿರೀಶ್ ಆರೋಪಿಸಿದ್ದಾರೆ ಈ ಬಗ್ಗೆ ಗಿರೀಶ್ ಕೆಲ ಅಧಿಕಾರಿಗಳು ರಾಜಕಾರಣಿಗಳು ಉದ್ಯಮಿಗಳ ವಿರುದ್ಧ 483 ಎಫ್ಐಆರ್ ದಾಖಲಿಸಿದ್ದಾರೆ 104ನೇ ಮನ್ ಕಿ ಬಾತ್ ನಲ್ಲಿ ಬೆಂಗಳೂರು ವ್ಯಕ್ತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಬಿಎಂಟಿಸಿ ನಿವೃತ್ತ ನೌಕರ ಧನ್ಪಾಲ್ ಬಗ್ಗೆ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಿಎಂಟಿಸಿ ದರ್ಶಿನಿ ಚಾಲಕರಾಗಿದ್ದ ಧನ್ಪಾಲ್ ಬಳಿ ಪ್ರಯಾಣಿಕರು ಬೆಂಗಳೂರಿನ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದರು ಪ್ರಯಾಣಿಕರಿಗೆ ಬೆಂಗಳೂರಿನ ಇತಿಹಾಸ ಬೋಧಿಸುವ ಉದ್ದೇಶದಿಂದ ಎಪಿಗ್ರಾಫಿ ಡಿಪ್ಲೊಮಾ ಮಾಡಿದ ಧನ್ಪಾಲ್ ನಿರಂತರ ಸಂಶೋಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಇದೀಗ ಪ್ರಧಾನಿ ಮೋದಿ ಧನ್ಪಾಲ್ರನ್ನ ಗುರುತಿಸಿ ಅವರ ಬಗ್ಗೆ ಮಾತನಾಡಿದ್ದಾರೆ ಪ್ರಧಾನಿ ತಮ್ಮ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಕ್ಕೆ ಧನ್ಪಾಲ್ ಫುಲ್ ಫಿದಾ ಆಗಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್